ಶೋಭಾ, ಎಷ್ಟು ಸಲ ನಮ್ಮ ಹೇಳೋದು ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಡ ಅಂತ? ನಾಳೆ ನಿಂಗೆ ಏನಾದರೂ ಆದ್ರೆ ಏನ್ ಮಾಡ್ತೀಯಾ? ಹಾಗೇನಿಲ್ಲಮ್ಮ, ಒಗೆಯೋಕಲ್ ಹತ್ತಿರದಲ್ಲಿದ್ರೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಇಲ್ಲೇ ನಿಂತ್ಕೊಂಡೆ. ಸರಿ, ಕೆಲಸ ಮುಗಿಸಿ ಒಳಗ್ ಬಾ. ಬಿಸಿ ಬಿಸಿ ಅಡಿಗೆ ಮಾಡಿ ಕ್ಯಾರಿಯರ್ ನಲ್ಲಿ ಹಾಕಿಟ್ಟಿದ್ದೀನಿ, ಹೋಗುವಾಗ ತಗೊಂಡ್ ಹೋಗಮ್ಮ. ಹಾಗೆ ಆಗ್ಲಮ್ಮ. ಸರಿ, ನಿಮ್ ತಂದೆ ಆರೋಗ್ಯ ಹೇಗಿದೆ? ಈಗ ಸ್ವಲ್ಪ ಹುಷಾರಾಗಿದ್ದಾರೆ, ಔಷಧಿ ಕೊಡಿಸ್ತಾ ಇದ್ದೀನಿ. ಹಣ ಬೇಕಾದ್ರೆ ನನ್ ಕೇಳು, ಸಂಕೋಚ ಪಟ್ಕೋಬೇಡ. ಹಾ, ನಿಮ್ ಯಜಮಾನ್ರ ಕೆಲಸ ಎಲ್ಲಾದ್ರೂ ಸಿಕ್ತಾ? ಇಲ್ಲಮ್ಮ, ನನಗಂತೂ ಅವರದ್ದೇ ಚಿಂತೆ ಆಗ್ಬಿಟ್ಟಿದೆ. ಅವ್ರ ಮುಖ ನೋಡಕ್ಕಾಗ್ತಿಲ್ಲ, ಅಷ್ಟೊಂದು ಚಿಂತೆ ಹಚ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ, ಅವ್ರಿಗೊಂದ್ ಕೆಲಸ ಅಂತ ಆಗ್ಬಿಟ್ರೆ ನನಗೂ ಸಹಾಯ ಆಗುತ್ತೆ. ಶೋಭಾ, ನಿನ್ ಗಂಡ ಯಾವ ಕೆಲಸ ಸಿಕ್ಕಿದ್ರು ಮಾಡ್ತಾರೆ ಅಲ್ವಾ? ನನ್ ಗ್ರಾಜುಯೇಟ್ ಆಫೀಸರ್ ಗಿರಿನೇ ನನಗ್ ಬೇಕು ಅಂತಾರೋ? ಅಯ್ಯಯ್ಯೋ, ಹಾಗೇನಿಲ್ಲಮ್ಮ, ಯಾವ ಕೆಲಸ ಬೇಕಾದ್ರೂ ಮಾಡ್ತಾರೆ, ಒಟ್ನಲ್ಲಿ ಕೆಲಸ ಅಂತ ಆದ್ರೆ ಸಾಕು. ಸರಿ, ಇವತ್ ನಮ್ಮ ಯಜಮಾನ್ರ ಮನೆಗ್ ಬರ್ಲಿ, ಅವ್ರಿಗೆ ಹೇಳಿ ನೋಡ್ತೀನಿ. ಮೊನ್ನೆ ಯಾವ್ದೋ ಒಂದ್ ಕೆಲಸ ಖಾಲಿ ಇದೆ ಅಂತ ಅವ್ರು ಹೇಳ್ತಾ ಇದ್ರು. ಕೆಲಸ ಮಾಡೋದಕ್ಕೆ ಒಳ್ಳೆ ಜನ ಸಿಕ್ಕರೆ ಸಾಕು ಅಂತಾನು ಅವ್ರು ಹೇಳಿದ್ರು. ನಾನು ಅವ್ರಿಗೆ ಹೇಳ್ತೀನಿ. ನಿಮ್ ಉಪಕಾರ ಹೇಗ್ ತೀರಿಸ್ಬೇಕು ಗೊತ್ತಾಗ್ತಿಲ್ಲಮ್ಮ. ಇಷ್ಟ ಬೇಗ ಭಾವುಕಲಾಗ್ಬಿಟ್ರೆ ಹೇಗಮ್ಮ? ಇನ್ನು ಕೆಲ್ಸನೇ ಸಿಕ್ಕಿಲ್ಲ, ಆಗ್ಲೇ ಉಪಕಾರ ಗಿಪ್ಕಾರ ಅಂತ ಏನೇನೋ ಮಾತಾಡ್ತಾ ಇದೆಯಲ್ಲ. ಹೊಚ್ಚುಡ್ಗಿ, ಆಗೋದಿಲ್ಲ ಭಟ್ರೆ, ಬಜಾರ್ನಲ್ಲಿ ಈಗ ಮಾಲೆ ಇಲ್ಲ. ಸದ್ಯಕ್ಕೆ ಬೇಕಾದ್ರೆ ಒಂದು 10 ಚೀಲ ತಗೊಂಡೋಗಿ, ಮುಂದಿನ ವಾರದಲ್ಲಿ ಬೇಕಾದ್ರೆ ಇನ್ನೊಂದು 10 ಚೀಲ ಕೊಡ್ತೀನಿ. ಸರಿ, ಹಾಗೆ ಮಾಡಿ. ಈಗ 10 ಚೀಲ ದುಡ್ಡು ತೊಳಿ. ಸರಿ ನೋಡಿ, ಈಗ ತಾನೆ ಲಾರಿಯಿಂದ ಮಾಲು ಅನ್ಲೋಡ್ ಆಗ್ತಾ ಇದೆ. ಆಯ್ತು. ಅವನು ನಿಮ್ಮ ತಮ್ಮ ರಮೇಶ್ ಅಲ್ವಾ? ಅವನೇ ನನ್ನ ತಮ್ಮ, ನತದೃಷ್ಟ. ನಾನು ಅವನಿಗೆ ಏನು ಕಮ್ಮಿ ಮಾಡಿದ್ದೆ? ನನ್ನ ಮಾತು ಮೀರಿ ಯಾವುದೋ ಹುಡುಗಿನ ಮದುವೆ ಆದ, ಈಗ ನನ್ನ ಕಣ್ಣು ಮುಂದೆನೆ ಕೂಲಿ ಮಾಡ್ತಾ ಇದ್ದಾನೆ. ಈಗಲೂ ಏನೂ ಆಗಿಲ್ಲ, ಅವನು ಕರೆದು ನಿಮ್ಮ ಹತ್ರ ಇಟ್ಕೊಳ್ಳಿ. ಎಷ್ಟಾದರೂ ನಿಮ್ಮ ತಮ್ಮ ಅಲ್ವಾ? ನಾನಾ? ಯಾಕ್ರಿ ಕರಿಬೇಕು? ಇಷ್ಟೆಲ್ಲ ಕಷ್ಟಪಡೋ ಬದಲು ಅವನೇ ನನ್ನ ಹತ್ರ ಬಂದು ತಪ್ಪಾಯ್ತಣ್ಣ ಅಂತ ಒಂದು ಮಾತು ಹೇಳಿದ್ರೆ ನಾನು ಕ್ಷಮಿಸಲ್ವಾ? ಸೊಕ್ಕು ಸೊಕ್ಕು ಕೂಲಿ ಮಾಡ್ತಾ ಇದ್ದಾನೆ. ಏನು ಮಾಡೋದ್ರಿ, ನಿಮ್ಮ ಹಾಗೆ ಅವನಿಗೂ ಸ್ವಾಭಿಮಾನ. ಸ್ವಲ್ಪ ದಿನ ಆದರೆ ಎಲ್ಲ ಸರಿ ಹೋಗುತ್ತೆ. ಈಗ ನೀವೇ ಕರೀರಿ ಅವನ್ನ. ಹ್ಞೂ ಹ್ಞೂ, ಅದು ಸಾಧ್ಯವೇ ಇಲ್ಲ. ಅವನಾಗೆ ಬೇಕಾದ್ರೆ ಬರಲಿ. ತಿಮ್ಮಣ್ಣ, ಡ್ಯಾನಿ ಪೂರ್ತಿ ಅನ್ಲೋಡ್ ಆದ್ಮೇಲೆ ಎಲ್ರಿಗಿಂತ ನನ್ನ ತಮ್ಮನಿಗೆ ಹೆಚ್ಚಿಗೆ ಕುರಿ ಹಾಕೊಡು. ಆಯ್ತು ಡ್ಯಾನಿ. ಹ್ಞೂ ಆಯ್ತು. ಮರೆಯ ಮರೆಯ. ನಮಸ್ಕಾರ ಸರ್. ನಮಸ್ಕಾರ. 10, 20, 30 ಮ್ಯಾಲೊಂದು 10, 20, 30. ಯಾಕೆ ಇಟ್ಟು ಹೆಚ್ಚು ದುಡ್ಡು ಕೊಡ್ತಿದ್ದೀರಿ? ನಮ್ಮ ದಣಿಗಳೇ ಹೇಳಿದರೆ ಎಲ್ರಿಗಿಂತ ಕೂಲಿ ಜಾಸ್ತಿ ಕೊಡಿ ಅಂತ. ಯಾಕೆ, ನಾನು ಅವ್ರ ತಮ್ಮ ಅಂತನಾ? ತಿಮ್ಮಣ್ಣ, ಅದೆಲ್ಲ ಮುಗಿದೋದ ಅಧ್ಯಾಯ. ಈಗ ಇವ್ರ ಜೊತೆಗೆ ನಾನು ಒಬ್ಬ ಕೂಲಿ. ತಗೊಳ್ಳಿ 30 ರೂಪಾಯಿ ವಾಪಸ್. ನಮಸ್ಕಾರ. ನೋಡಿ ಭಟ್ರೆ, ಅವನಿಗೆ ಹಂಗಿರಣ ಬೇಡವಂತೆ. ಅವನ ಮನಸ್ಸೆಷ್ಟು ಕಲ್ಲು ಅಂತ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಏನು ಸಮಾಧಾನ ಮಾಡ್ಕೊಳ್ಳೋದು? ನೋಡು, ಯಜಮಾನ ಬರ್ತಿದ್ದಂಗೆ ವಿಷಯನ ಪ್ರಾರಂಭ ಮಾಡು. ಹಾ, ಶುರು ಮಾಡು. ಏನ್ರಿ ಅದು? ಅದೇ ವಿಷಯ ಕಣೆ. ವಿಷಯ? 3 ತಿಂಗಳ ವಿಷಯ ಕಣೆ. 3 ತಿಂಗಳ ವಿಷಯ? ಏನ್ರಿ ಅದು? ಅದೇ ನಿನಗೆ ಹಾಗೆ ಗೊತ್ತಾಯ್ತು? ಅದೇ 3 ತಿಂಗಳ ವಿಷಯ ಕಣೆ. ಊರ್ನಲ್ಲಿ ಯಾವನ ಮಾತಾಡ್ತಿದ್ರು ಆ ವಿಷಯ ನಿನಗೆ ಹಾಗೆ ಗೊತ್ತಾಯ್ತು? ಅಮ್ಮಯ್ಯಜಮಾನ ವಿಚಾರ. ಏನೋ ಜಗಳ ಆಡ್ತಾ ಇದ್ದೀರಿ. ಏನಿಲ್ಲ, ನಿಮ್ ವಿಷಯ ನಮ್ಮ ಮಾತು. ನನ್ನ ವಿಷಯ ನಿಮ್ಮ ಮಾತು? ಏನೋ ನಿಮ್ ವಿಷಯ ಅಂದ್ರೆ ನಿಮ್ಮ ಮಗಳ ವಿಷಯ. ನನ್ನ ಮಗಳ ವಿಷಯ? ಊರಲ್ಲಿ ಯಾವನೋ ನಿಮ್ಮ ಮಗಳಿಗೆ ಮದ್ವೆ ಆಗೋಕಿನ ಮುಂಚೆ 3 ತಿಂಗಳಾಗಿದೆ ಅಂತ ಅವನು ಯಾರು ಹೇಳಿದಂತೆ? ಅದನ್ನ ಇವಳು ಕಿವಿ ಬಿದ್ದಿದೆ. ನನ್ನ ಮಗಳಿಗೆ 3 ತಿಂಗಳಾಗಿದ್ಯಾ? ಯಾವನು ಹೇಳಿದ್ದು? ನಾನು ಯಾಕೆ ಹೇಳಿ? ಅಯ್ಯೋ, ಊರ್ನಲ್ಲಿ ಯಾವನೋ ತಿರುಬಾಗಿ ಹೇಳ್ತೀನಿ ಅಂತ ಆ ವಿಚಾರ ನನಗೆ ಹೇಳುದು. ನಾನು ನಿಮ್ಗೆ ಹೇಳೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ. ನೀ ಯಾಕೋ ಅದನ್ನೆಲ್ಲ ಕೇಳ್ತೀಯಾ? ನಾನ್ ಯಾಕೆ ಹೇಳಿ ಯಜಮಾನ್ರೆ? ಬೀದಿಯಲ್ಲಿ ಯಾವನೋ ನನ್ ಬಂದು ಕೇಳಿದ ಹಾಗಿರುತ್ತೆ. ಏನು, ನಿಮ್ ಯಜಮಾನ್ ಮಗಳಿಗೆ ಮದುವೆ ಆಗೋಕಿನ ಮುಂಚೆನೆ 3 ತಿಂಗಳಾಗಿದೆ ಅಂತಂದ್ರೆ ನಾನೇ ಮಾಡ್ಲಿ? ನಾನಲ್ಲ ಕಣೆ ಅಂತ ಹೇಳ್ತಿದ್ದೇನೆ. ತಗೋ ಇದನ್ನ, ಯಾರು ಬಂದು ಕೇಳಿದ್ರೆ ನಮ್ಮ ಯಜಮಾನ್ ಮಗಳಿಗೆ 3 ತಿಂಗಳಾಗಿರೋ ವಿಷಯ ನಂಗೆ ಗೊತ್ತೇ ಇಲ್ಲ ಅಂತ ಹೇಳು. ತಗೊಳೆ, ಇಟ್ಕೊಳೆ. ಯಾಕೆ? ಯಾವನೋ ಕೇಳಿದ್ರೆ ಖಂಡಿತ ಮದುವೆ ಆಗೋಕಿನ ಮುಂಚೆ ನಮ್ಮ ಯಜಮಾನ್ ಮಗಳಿಗೆ 3 ತಿಂಗಳು ಆಗಿಲ್ಲ ಅಂತ ಹೇಳ್ಬಿಡು. ಅಯ್ಯೋ ಹಾಗಲ್ವೋ, ಮತ್ತೆ ನಂಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡು. ತಗೋ ಇದನ್ನ, ತಗೊಳೆ, ಇಟ್ಕೊಳೆ. ನೀನು ಇನ್ನ ಮೇಲೆ ನಮ್ಮ ಯಜಮಾನ್ ಮಗಳಿಗೆ ಮದುವೆ ಆಗೋಕಿನ ಮುಂಚೆ 3 ತಿಂಗಳಾಗಿರೋ ವಿಚಾರ ಮುಟ್ಬಿಡು. ಈ ವಿಚಾರನ್ನೇ ಎತ್ಬಿಡಕಣ. ಇನ್ನೊಂದ್ಸಲ ಈ ವಿಚಾರ ಎತ್ತಿದ್ರೆ ನಿನ್ನೆಲ್ಲ ಕೂತ್ ಬಿಡ್ತೀನಿ. ಇನ್ ಮೇಲೆ ನಾನು ಈ ವಿಚಾರ ಖಂಡಿತ ಮಾತಾಡಲ್ಲ. ಅದೇ ನಿಮ್ಮ ಮಗಳಿಗೆ ಮದುವೆ ಆಗೋಕಿನ ಮುಂಚೆ 3 ತಿಂಗಳಾಗಿರೋ ವಿಚಾರ ದೇವರ ಹಣೆ ಮಾತಾಡೋದಿಲ್ಲ. ಆಯ್ತಾ ಸ್ವಾಮಿ? ಆಯ್ತು. ನೀನು ಇಟ್ಕೋ, ಇನ್ ಮೇಲೆ ನೀವು ಈ ವಿಚಾರ ಮಾತಾಡಬೇಡ. ಗೊತ್ತಾಯ್ತೇನ್ರಿ? ನಮ್ಮ ಯಜಮಾನ್ ಮಗಳಿಗೆ ಮದುವೆ ಆಗೋಕಿನ ಮುಂಚೆ 3 ತಿಂಗಳು ನೀವು ಯಾರ ಮುಂದೇನು ಹೇಳ್ಬೇಡಿ. ನಡೆಯ ಹೋಗಣ, ಹೋಗೋಣ. ಸರಿ ಸರಿ, ಇನ್ನು 1/2 ಗಂಟೆಯಲ್ಲಿ ಫ್ಯಾಕ್ಟ್ರಿಗೆ ಬಂದ್ಬಿಡ್ತೀನಿ. ಹಾಯ್ ಡ್ಯಾಡಿ. ಹಲೋ, ಬಂದ್ಬಿಟ್ಯಾ? ಕೂತ್ಕೋ. ಏನ್ ಡ್ಯಾಡಿ ಹೇಳಿ ಕಳ್ಸಿದ್ರಂತಲ್ಲ?
ನಿನ್ನ ವಿಷಯ ಗಾಳಿ ವರ್ತಮಾನ ಊರ್ ತುಂಬಾ ಕೇಳ್ತಾ ಇದೆ. ಅದು ನಿಜವೋ ಸುಳ್ಳೋ ವಿಚಾರಿಸೋಣ ಅಂತ. ಹೌದಾ? ಅದು ನಿಜವಾಗಿದ್ರೆ ನೀವೇನ್ ಹೇಳ್ತೀರಿ? ನೋಡಮ್ಮ, ನೀನು ತಾಯಿ ಇಲ್ಲದ ತಬಲ್ಲಿ ಅಂತ ಮೊದಲಿನಿಂದ ನಿನ್ನ ಮುದ್ದಾಗ ಸಾಕ್ದೆಮ್ಮ. ನೀ ಏನ್ ಕೇಳಿದ್ರು ಇಲ್ಲ ಅಂತಂದೆ. ಯಾವೊಂದು ರೀತಿಲೂ ನಿನಗೆ ಅಸಮಾಧಾನ ಆಗದ ಹಾಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ನಿನ್ನ ಬೆಳೆಸಿದ್ದೀನಿ. ಹೌದೋ ಅಲ್ವೋ? ನಾನು ಇಲ್ಲ ಅಂತ ಯಾವತ್ತು ಹೇಳಲಿಲ್ಲ ಡ್ಯಾಡಿ. ನೋಡು, ನಮ್ಮ ದೇಶಕ್ಕೆ ನಮ್ಮ ಜನಕ್ಕೆ ಸ್ವಾತಂತ್ರ್ಯ ಬಂತು. ನಾವೆಲ್ಲ ಸ್ವತಂತ್ರ ಪ್ರಜೆಗಳು. ಹಾಗನ್ ಮಾತ್ರಕ್ಕೆ ಪಕ್ಕದ ಮನೆಯನ್ನು ಕೊಲೆ ಮಾಡಿದ್ರೆ ಕಾನೂನು ನಮ್ಮನ್ನ ಸುಮ್ಮನೆ ಬಿಡುತ್ತೇನಮ್ಮ. ಏನ್ ಹೇಳ್ತಿದ್ದೀರಾ ಡ್ಯಾಡಿ? ಕಾನೂನು ಪ್ರಕಾರ ನಾವು ಸ್ವತಂತ್ರರಾಗಿದ್ರು ಒಂದು ನ್ಯಾಯ ನೀತಿ ಚೌಕಟ್ಟಿನಲ್ಲಿ ಹೇಗಿರ್ತೀವೋ ಅದೇ ತರ ನಾನ್ ನಿನ್ಗೆ ಏನೇ ಸ್ವತಂತ್ರ ಕೊಟ್ಟಿದ್ರು ಸಮಾಜದ ನೀತಿ ನಿಯಮದ ಚೌಕಟ್ಟನ್ನ ನೀನ್ ಮೀರಿ ಹೋಗ್ಬಾರ್ದಮ್ಮ. ಡ್ಯಾಡಿ, ಸುತ್ತಿ ಬಳಸಿ ಯಾಕೆ ಮಾತಾಡ್ತೀರಾ? ನಾನು ಗರ್ಭಿಣಿ ಆಗಿದ್ದೆ ಅನ್ನೋ ವಿಷಯ ತಾನೇ ನೀವು ಹೇಳ್ತಾ ಇದ್ದೀರಿ. ಆ ವಿಚಾರ ಹೇಳ್ಕೊಳಕ್ಕೆ ನಿಂಗೆ ನಾಚಿಕೆ ಆಗೋಲ್ಲ? ನಾಚಿಕೆ ಯಾಕೆ ಡ್ಯಾಡಿ? ನೀವು ಎಷ್ಟೋ ವ್ಯವಹಾರ ಮಾಡ್ತೀರಿ, ಅದ್ರಲ್ಲಿ ನಷ್ಟ ಆದ್ರೆ ಹಾಕಿದ ಬಂಡವಾಳನ ಹಿಂದಕ್ಕೆ ತಗೊಳ್ತೀರಿ. ಹಾಗೆ ನಾನು ಒಬ್ಬ ನಂಬ್ದೆ, ನಾನ್ ಮಾಡಿದ ತಪ್ಪಾಯ್ತು ಅಂತ ಗೊತ್ತಾಯ್ತು, ಹಾಕಿದ ಬಂಡವಾಳನ ನಾನು ಹಿಂದಕ್ಕೆ ತಗೊಂಡ್ಬಿಟ್ಟೆ. ಐ ಮೀನ್ ಅ ಹ್ಯಾಂಡ್ ಅಬಾರ್ಷನ್. ಎಸ್ ಡ್ಯಾಡಿ, ಈಗ ನಾನ್ ಮತ್ತೆ ಫ್ರೀ ಬೋರ್ಡ್. ಸ್ಲೇಟಿನ ಮೇಲೆ ಬರೆದ ಅಕ್ಷರನ ಅಳಿಸಿ ಹೊಸ ಅಕ್ಷರ ಬರೆಯಲ್ವೇ, ಹಾಗೆ ನಾನು ಕೂಡ ಈಗ ಹೊಸ ಬಾಳೆ ತಯಾರಾಗ್ಬಿಟ್ಟೆ. ಎಷ್ಟು ಹಗುರವಾಗಿ ಮಾತಾಡ್ಬಿಟ್ಟಲ್ಲಮ್ಮ. ಸ್ಲೇಟಿನ ಮೇಲೆ ಬರೆದು ಅಳಿಸುವಷ್ಟು ಬಾಳ ಸುಲಭವಾಗ್ಬಿಟ್ಟಿದ್ರೆ ಆಗ ಸಮಾಜ ಅನ್ನೋದೇ ಇರ್ತಿರ್ಲಿಲ್ಲ. ಪ್ರತಿಯೊಂದು ಮನೆಯೂ ಸೂಳೆಗೇರಿ ಆಗೋಗ್ಬಿಟ್ಟಿರೋದು. ನಿಂಗೆ ಇಷ್ಟೊಂದು ಸಲಿಗೆ ಕೊಟ್ಟು ಬೆಳೆಸಿದ್ದು ನಂದೇ ತಪ್ಪು. ನೋಡು, ಆಗ ನೀ ಮಾಡಿದ ಛಾಯ್ಸ್ ತಪ್ಪು ಅಂತ ನಿಂಗೆ ಈಗ ಗೊತ್ತಾಯ್ತು. ಈಗ ನಾ ಮಾಡ್ತಿರೋ ಛಾಯ್ಸ್ಗೆ ನೀನು ಒಪ್ಕೊಳ್ಳೇಬೇಕು. ಓಕೆ? ಅವ್ರಿಗೆ ಇವತ್ತಲ್ಲ ನಾಳೆ ನನ್ನ ವಿಷಯ ಗೊತ್ತಾದ್ರೆ? ಗೊತ್ತಾದ್ರೆ ನಂದೆ ಅಮೃತದ ಆಸೆಯಲ್ಲಿ ನಂದೆ ನುಂಡ ಶಿವನ ಹಾಗೆ ನನ್ನ ಆಸ್ತಿ ಆಸೆಯಲ್ಲಿ ಈ ವಿಷ ನುಂಗೋ ಶಕ್ತಿ ಇರೋ ಗಂಡನ್ನೇ ನಾನು ಆರಿಸೋದು. ಕೃತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ. ಭಕ್ತೆ ನೀವ? ಶೋಭಾ, ಇವತ್ತಿಗೆ ನಿನ್ನ ಕಷ್ಟ ಎಲ್ಲ ಪರಿಹಾರ ಆಯ್ತು. ತಗೋ ನನ್ನ ಮೊದಲನೇ ತಿಂಗಳದ ಸಂಬಳ, ಖರ್ಚೆಲ್ಲ ಹೋಗಲಾಗಿ 700 ರೂಪಾಯಿ ಇದೆ, ಇಟ್ಕೋ. ಶೋಭಾ, ಆ ಮಹಾತಾಯಿ ಮಂಗಳಮ್ಮನ ಹೊಟ್ಟೆ ತಂಪಾಗಿರ್ಬೇಕು. ಅವಳ ದಯದಿಂದ ಅಲ್ವೇ ನನಗೆ ಕೆಲಸ ಸಿಕ್ಕಿದ್ದು. ನೀವು ಹೇಳೋ ನಿಜ. ಹಾ, ಇನ್ಮೇಲೆ ನೀನು ನಿಮ್ಮ ಅಪ್ಪ ನಮ್ಮ ಮಾವ ಮಲಗಿದಾರ ಇಬ್ರು ಕೆಲ್ಸಕ್ಕೆ ಹೋಗಕ್ ಬಂದ್ ನೀನಂತೂ ಮಹಾರಾಣಿ ಹಾಗೆ ದರ್ಬಾರ್ ಮಾಡೋದೊಂದೇ ಬಾಕಿ. ನೀವು ಕೆಲ್ಸಕ್ಕೆ ಸೇರಿ 1 ತಿಂಗಳಾಗೋಯ್ತಾ? ಮತ್ತೆ ಗೀತಾ ಏನ್ ಭಾವ? ಇದು ನಿನ್ಗೆ ತಗೋ. ಓ ಗೊಂಬೆ, ತುಂಬಾ ಚೆನ್ನಾಗಿದೆ. ನಿಂತರನೇ ಇದೆ. ತಗೊಳ್ ಗೋಪಿ. ಥ್ಯಾಂಕ್ ಯು ಭಾವ. ಯಾಕಪ್ಪ ಇದೆಲ್ಲ ತರ್ಲಿಕ್ಕೆ ಹೋದೆ? ಸುಮ್ಮನೆ ಖುಷಿಗೆ ತಂದೆ ಮಾವಯ್ಯ. ಏನ್ರಿ, ಸ್ವಲ್ಪ ಬನ್ನಿ ಇಲ್ಲಿ. ಏನ್ ಮಹಾರಾಣಿಯವ್ರಿ, ಎಲ್ರಿಗೂ ಉಡುಗೊರೆ ತಂದ್ರಲ್ಲ, ನನಗೇನ್ ತಂದ್ರಿ? ಮರ್ತೋಯ್ತು. ಹೋಗ್ಲಿ ಬಿಡಿ, ಸುಮ್ಮನೆ ಕೇಳಿದೆ. ನೀವೇ ನನಗೊಂದು ಉಡುಗೊರೆ, ಇದೊಂದು ಶಾಶ್ವತವಾಗಿದ್ರೆ ಸಾಕು. ಲೇ, ನಿನಗ್ ಕೊಡೋದು ಮರಿತೀನೇನೆ. ನನ್ನ ಪ್ರೀತಿ ಉಡುಗೊರೆ ಯಾವಾಗಲೂ ನಿನಗಿದ್ದೇ ಇದೆ. ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ. ನನ್ನ ಹೆಸರು ಆರ್ ಕೆ, ಅಂದ್ರೆ ರಾಮಕೃಷ್ಣಯ್ಯ ಅಂತ. ಗೊತ್ತಿದೆ, ನಿಮ್ಮಂತ ಆಗರ್ಭ ಶ್ರೀಮಂತರು ಯಾರಿಗೆ ತಾನೇ ಪರಿಚಯ ಇಲ್ಲ ಹೇಳಿ. ತಮ್ಮನೆ ಇಲ್ಲಿ ಕರೆಸಿದೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಂಡು. ಏನ್ ಪರವಾಗಿಲ್ಲ. ಡಿಂಗ್ರಿ ಯಜಮಾನ್ರ, ಒಳಗೆ ಕರ್ಕೊಂಡು ಹೋಗ. ಆಯ್ತು, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ ಸರ್. ಮಿಸ್ಟರ್ ಬಲರಾಜ್, ಬಿ ಕಂಫರ್ಟಬಲ್. ಲೇ, ಇವ್ರಿಗೆ ಕುಡಿಯೋದಕ್ಕೆ ಏನಾದ್ರು ತಣ್ಣಗೆ ತಗೊಂಬಾರೋ? ಏನು ಅಳಿ ಅಂದರೆ ಹಾಗಂತ ಕರೆಯೋದಕ್ಕೆ ನನಗೆ ಹಕ್ಕಿದೆ ಅನ್ಕೋತೀನಿ. ನಾ ಹೇಳ್ತಿರೋದು ಸರಿ ತಾನೇ? ಹಾಂ, ನಂಗಿರೋದು ಒಬ್ಳೇ ಮಗಳು. ಬೇಕಾದಷ್ಟು ಐಶ್ವರ್ಯ ಆಸ್ತಿ ಕೊಳಿತಾ ಇದೆ, ಎಲ್ಲ ಅವಳಿಗೆ ಬರುತ್ತೆ. ನೀವು ಅವಳಂಗೆ ಮದುವೆ ಮಾಡಿಕೊಂಡ್ರೆ ಅದೆಲ್ಲ ನಿಮಗೂ ಬರುತ್ತೆ. ಹಾಂ ಹಾಂ, ಅಷ್ಟೇ ಅಲ್ಲ, ಮದುವೆ ಆದರೆ ಬಾಲರಾಜನೇ ಆಗೋದು, ಇಲ್ದಿದ್ರೆ ಕನ್ನಿಯಾಗೆ ಉಳಿದು ಬಿಡ್ತೀನಿ ಅಂತಾಳೆ ನನ್ನ ಮಗಳು ರೇಖಾದೇವಿ. ಹೌದಾ? ಹಾಂ, ನೀವು ಹೂ ಅಂತ ಒಂದು ಮಾತನ್ಬಿಡಿ, ಒಂಟಿ ಕೊಪ್ಪಲ್ ಪಂಚಾಗ ನೋಡಿ ಮುಹೂರ್ತ ಇಟ್ಟೇ ಬಿಡ್ತೀನಿ. ನಾಗಮ್ಮ, ರೇಖಾನ್ ಕರ್ಕೊಂಬನ್ನಿ. ಬಾಮ್ಮ ಬಾ, ಕೂತ್ಕೋ.
ಏನು ಹುಡುಗಿ ಒಪ್ಕೇನಾ? ದೊಡ್ಡವರು ಮನೆ ಬಾಗಿಲವರೆಗೂ ಕರೆದು ಹೆಂಡ್ ಕೊಟ್ಟು ಮದುವೆ ಮಾಡ್ತೀನಿ ಅಂತಿದ್ದೀರಾ, ನಾನು ಯಾಕೆ ಬೇಡ ಅನ್ಲಿ? ನನಗೆ ಒಪ್ಗೇನೆ. ಗುಡ್ ಗುಡ್, ಅದು ಜಾಣತನ ನಾಗಮ್ಮ. ಆ ಅಂದಾಗೆ ನಿಮ್ ರೇಟ್ ಏನು ಅಂತ ಗೊತ್ತಾಗ್ಲಿಲ್ಲ. ಅಂದ್ರೆ ಅಂದ್ರೆ ವರದಕ್ಷಿಣೆ ಅದೆಲ್ಲ ನಿಮ್ಗೆ ಬಿಟ್ಟಿದ್ದು, ನೀವೇ ಅದನ್ನ ತೀರ್ಮಾನ ಮಾಡ್ಬಿಡಿ. ಅಯ್ಯೋ ಅಯ್ಯೋ ಅಯ್ಯೋ, ಎಂಥ ದೊಡ್ಡ ಗುಣ. ಆದ್ರೆ ಎರಡು ಖರ್ಚು ನಿಮ್ದೇ, ನಾನೊಂದು ಪೈಸಾನು ಖರ್ಚು ಮಾಡಲ್ಲ. ನಾನ್ ಮಾಡುವಂತನ್ನೇ ನಿಮ್ ಕಂಡೀಷನ್ಗೆಲ್ಲ ಒಪ್ಗೆ. ಡಿಂಗ್ರಿ ಬಂದ ಬಾ ಬಾ ತಂದ. ಇವನು ಡಿಂಗ್ರಿ ಅಂತ, ನನ್ನ ಆಪ್ತ ಪಿ ಎ ಜವಾನ 3-in-1. ಹೌದು, ಇವನಿಲ್ದ ಇವರು ಇದುವರೆಗೂ ಯಾವ ಕೆಲಸನು ಮಾಡಿಲ್ಲ, ಮುಂದೆ ಮಾಡೋದು ಇಲ್ಲ. ಹ್ಮ್ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಇವನಿಲ್ದೆ ಯಾವ ಕೆಲಸನೂ ಆಗೋದಿಲ್ಲ ಅಂತ. ಏನು ಎಲ್ಲ ಸರಿಯಾಗಿದ್ಯಾ? ಓ ಸರಿಗಿದೆ ಕಣ್ರೆ, ತಗೊಳ್ಳಿ. ಶುಭಂ, ದೇವ್ರು ಒಳ್ಳೇದು ಮಾಡ್ಲಿ. ನಿಮ್ಮ ನನ್ನ ಮಗಳ ಮದುವೆ ನಿಶ್ಚಯ ಆಗೋಯ್ತು. ಎಲ್ಲಿ ನಮ್ಮ ನಾಗುನ್ನ ಕಾಣ್ತಾ ಇಲ್ವಲ್ಲ? ಆಗ್ಲೇ ವ್ಯಾಪಾರ ಮುಗಿಸ್ಕೊಂಡು ಹೊರಟೋಗಿದ್ದಾಳೆ ಅಂತ ಕಾಣುತ್ತೆ. ಹ್ಮ್ ಇರ್ಲಿ, ಸರಿಯಾಗಿ ತೂಗಮ್ಮ. ಬದನೆಕಾಯಿ ಬದನೆಕಾಯಿ 3, ಟೊಮೊಟೊ 4 ಅಣ್ಣ. 3 ರೂಪಾಯ? ನಿನ್ ತರಕಾರಿ ಬೇಕಾಗಿಲ್ಲ, ಅಲ್ಲಿದೆ. ಯಾರು ನೀನು ಸುಂದರ ಚೆಲುವೆ ಒಬ್ಬಳೆ ಕುಳಿತಿರುವೆ, ಬಿಳಿ ಸೀರೆ ಬಿಟ್ಟು ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಹೆಂಗೆ ಬದನೆಕಾಯಿ ಕೆಜಿ? 8 ರೂಪಾಯಿ. 8 ರೂಪಾಯಿ? ಇವಳೆ ಅವಳಪ್ಪ ನನ್ನ ಹೆಂಡತಿಗಿನ್ನ ದುಬಾರಿ ಆಗಿದ್ದಾಳೆ. ಹೌದು, 8 ರೂಪಾಯಿ ಅಂದಲ್ಲ, ನಿನ್ನೂ ಸೇರಿಸಿ ತಾನೇ. ಅಯ್ಯೋ ಪಿಸ್ತೆ, ಯಾಕಾಗ್ಬಾರ್ದು? ಬದನೆಕಾಯಿ ಜೊತೆಗೆ ನನ್ನ ಕರ್ಕೊಂಡು ಹೋಗು. ಅಯ್ಯೋ ಪಿಸ್ತೆ, 8 ರೂಪಾಯಿ ಅಲ್ಲ, 8 ಆಣೆ ಕೊಟ್ಟರು ನನ್ನ ಮಗನೇ, ನೀನ್ ನನಗ್ ಬೇಕಾಗಿಲ್ಲ. ರಮೇಶ ಅಣ್ಣ, ನನ್ನ ಮದುವೆಗೆ ನೀವಿಬ್ರು ಖಂಡಿತ ಬರ್ಬೇಕಪ್ಪ. ಖಂಡಿತ ಬರ್ತೀವಣ್ಣ, ಅದು ನಮ್ ಕರ್ತವ್ಯ ಅಲ್ವಾ? ಅಂತೂ ನಮ್ ಮನೆಗೆ ಅತ್ತಿಗೆ ಬರ್ತಾ ಇದ್ದಾರಲ್ಲ. ವಧು ಯಾರು ಗೊತ್ತಾ? ಯಾರಣ್ಣ? ರೇಖಾದೇವಿ, ಸಾವುಕಾರ ರಾಮಕೃಷ್ಣಯ್ಯನವರ ಒಬ್ಬಳೆ ಮಗಳು. ಮನೆ ತುಂಬಾ ಐಶ್ವರ್ಯ ಕೊಳಿತಾ ಬಿದ್ದಿದೆ, ಅದರೊಂದಿಗೆ ನನ್ನ ಮನೆ ತುಂಬಕ್ ಬರ್ತಾ ಇದ್ದಾಳೆ ನಿನ್ನ ಅತ್ತಿಗೆ. ಹೇಗೆ? ಹೌದಣ್ಣ, ನೀನ್ ಜೀವನದಲ್ಲಿ ಒಂದೊಂದ್ಸಲ ತುಂಬಾ ಬುದ್ಧಿ ಖರ್ಚು ಮಾಡ್ಬಿಡ್ತೀಯ, ಅದಕ್ಕೆ ನೀನು ಇಷ್ಟೊಂದು ಮುಂದುವರೆದಿರೋದು. ಹ್ಮ್, ಆದ್ರೆ ನೀನಷ್ಟು ಬುದ್ಧಿವಂತನಲ್ಲ, ಯಾರಿಗೋಸ್ಕರನೋ ನಿನ್ ಬಾಳ್ನೆ ತ್ಯಾಗ ಮಾಡ್ಬಿಟ್ಟೆ. ಈಗ ಆ ವಿಷಯ ಮಾತಾಡಿ ಏನು ಪ್ರಯೋಜನ ಇಲ್ಲ, ನೀವೆಲ್ಲ ಒಂದ್ ದಿವಸ ಮುಂಚೆನೆ ಬಂದ್ಬಿಡಿ. ಏನಮ್ಮ ಶೋಭಾ, ಮರಿಬೇಡಮ್ಮ. ಭಾವ, ಏನಮ್ಮ ಈ ಸಂಬಂಧ? ಅದೇ ರಾಮಕೃಷ್ಣನವ್ರ ಮಗಳನ್ನ ಮದುವೆ ಮಾಡ್ಕೋತೀನಿ ಅಂತಿದ್ದೀರಲ್ಲ, ಅದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಯಾಕಮ್ಮ ಹೀಗೆ ಹೇಳ್ತೀಯ? ರೇಖಾದೇವಿ ನನ್ನ ಕ್ಲಾಸ್ಮೇಟು, ಅವಳ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತು. ತುಂಬ ಚೆಲ್ಲು, ಟಾಮಾಯ್ ಥರ. ಅವಳು ನಿಮ್ಮನೆಗೆ ಸರಿ ಹೋಗ್ತಾಳ ಅಂತ ನನ್ನ ಸಂದೇಹ. ಹೀಗೆ ಹೇಳಿದೆ ಅಂತ ತಪ್ಪು ತಿಳ್ಕೋಬೇಡಿ. ನಾನು ಅವಳನ್ನ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಲೋಕ ಹೊಟ್ಟೆಕಿತ್ತಿನಿಂದ 1000 ಹೇಳುತ್ತೆ, ಅದನ್ನೆಲ್ಲ ನಂಬಕ್ಕಾಗುತ್ತೇನು? ನಾನು ಏನು ಮಾಡಬೇಕೋ ಅದು ನನಗೆ ಗೊತ್ತು. ಆಯ್ತಣ್ಣ, ನೀನು ತೀರ್ಮಾನ ತಗೊಂಡ್ಮೇಲೆ ಏನು ಮಾಡೋ ಹಾಗಿಲ್ಲ. ವಿಶ್ ಆಲ್ ದಿ ಬೆಸ್ಟ್. ಕಮಾನ್ ಡಾರ್ಲಿಂಗ್,